ಈಗ ಪ್ರಾಣಿಗಳನ್ನ ಯಾರು ಸಾಕ್ತಾರೆ ಅವ್ರಿಗೆ ಒಂದು ಸೂಕ್ಷ್ಮವಾದ ಮನಸ್ಸಿರುತ್ತೆ, ತುಂಬ ಒಳ್ಳೆ ಮನಸ್ಸಿರುತ್ತೆ ಅಂತಂದರೆ. ಅದೇ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವ್ರು ಕೂಡ ತುಂಬ ಪ್ರಾಣಿ ಸಾಕಿದ್ರು, ಅವ್ರು ಕೂಡ ತುಂಬ ಒಳ್ಳೆ ಮನಸ್ಸು ಅವ್ರದ್ದು ಕೂಡ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅದೇ ನೀವು ಹೇಳ್ದಂಗೆ ಪ್ರಾಣಿ ಪ್ರಿಯರು ಯಾರಿರ್ತಾರೆ, ಅವ್ರು ಏನೇ ಕೊಟ್ಟರು ನಿಷ್ಕಲ್ಮಷ ಪ್ರೀತಿ ಕೊಟ್ಟು ನಿಷ್ಕಲ್ಮಷ ಪ್ರೀತಿ ತಗೊಳೋದು. ಪ್ರಾಣಿ ಯಾವತ್ತೂ ಏನಂತೀರಾ ಆ ಫೇಕ್ ಇದು ಅದು ಗೊತ್ತೇ ಇಲ್ಲ, ಆದ್ರೆ ನಾವು ಅಷ್ಟನ್ನೇ ಫೇಕ್ ಕೊಟ್ರೆ ಅವು ನಮ್ಗೆ ಸರಿಯಾಗಿ ಕೊಡ್ತವೆ. ಆದ ಕಾರಣಕ್ಕೆ ಈ ದನ ಸಾಕೋದು, ದನನೇ ಅಂತಲ್ಲ ಯಾವುದೇ ಪ್ರಾಣಿ ಇರ್ಬೋದು, ನಿಷ್ಕಲ್ಮಶವಾಗಿ ನಾವು ಪ್ರೀತಿ ಕೊಟ್ರೆ ಅದ್ರ 10ರಷ್ಟು ಪ್ರೀತಿ ಅವು ನಮ್ಗೆ ವಾಪಸ್ ಕೊಡುತ್ತೆ. ಇವತ್ತು ದರ್ಶನ್ ಸಾರನು ಒಂದು ಯಾವುದೋ ಒಂದು ಇದರಲ್ಲಿ ಒಂದು ವಿಡಿಯೋ ಮಾಡಿಬಿಡ್ತಾರೆ, ಈ ಝೂಗಳಲ್ಲೆಲ್ಲನೂ ನಿರ್ವಹಣೆ ಮಾಡೋಕ್ಕೆ ಭಾಳ ಕಷ್ಟ ಐತೆ ಅಂದ್ಬಿಟ್ಟು. ಅದನ್ನ ನೋಡಿರ್ತಕ್ಕಂಥ ಅವ್ರ ಅಭಿಮಾನಿಗಳು ಎಷ್ಟೋ ಜನ ಒಂದೇ ದಿನದಲ್ಲಿ ಎಷ್ಟೆಷ್ಟೋ ಕೋಟಿಗಳು ಕೊಡ್ತಾರೆ ಅದಕ್ಕೆ. ಅದೇ ರೀತಿ ನಮ್ಮ ಹಳ್ಳಿಕಾರ ಬಗ್ಗೆನೂ ಅವ್ರು ಸ್ವಲ್ಪ ಒಲವು ಮಾಡಿ ಮಾತಾಡದೆ ಸುಮಾರು ಜನ ಅವರು ಅಭಿಮಾನಿಗಳು ನಮ್ಮ ಹಳ್ಳಿಕಾರ ಸಾಕೋದಕ್ಕೆ ತುಂಬ ಇದು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಬೆಂಗಳೂರು ರೇಸ್ಗೆ ಅವ್ರನ್ನ ಕರೆಸ್ಬೇಕು ಅಂತ. ಸೊ ಸರ್, ನಿಮ್ಗೆ ಸಾಕಷ್ಟು ವಿಡಿಯೋ ನಮ್ಮ ಚಾನಲ್ ಕೂಡ ಹಾಕಿದ್ದೀವಿ. ಕೆಲವರು ಹೆಂಗೆ ಹೇಳ್ತಾರೆ, ಇವ್ರು ಎಷ್ಟೇ ಇದ್ರು ನೋಡಿ ಇದೆಲ್ಲ ಮಾಡ್ತಾರೆ ನಮಗೂ ಒಂಥರ ಖುಷಿಯಾಗುತ್ತೆ ಅಂತ ಅಂತಾರೆ. ಇನ್ನು ಕೆಲವರು ಬಿಡಪ್ಪ ಅವ್ರಿಗೆ ಐತ ಅವ್ರಿಗೆ ಅವ್ರು ಮಾಡ್ಕೊತ, ಸೊ ಎರಡೂ ಥರ ಮಾತಾಡ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅದೇ ನಾನು ಹೇಳ್ತಾ ಇರಲಿಲ್ಲ, ಪುಣ್ಯಕಾಂತಿರ ಇರೋನು ನೆಲ ಡೊಂಕು ಅಂತ. ಇವತ್ತು ನೀವೇ ಕೇಳಿದ್ರಿ ಎತ್ತುಗಳಿಗೆ ಯಾರು ಹಾಕ್ತಾರೆ ಚಿನ್ನ ಚೇನು ಬೆಳ್ಳಿ ಕಾರ, ಅದೇ ನನ್ನ ಶೋಕಿ. ಕೆಲವ್ರಿಗೋಗಿ ಬಾರ್ ರೂಪಕ್ಕೂ ಇನ್ನೊಂದು ಶೋಕಿ ಮಾಡಿದ್ರೆ ನಮ್ಮ ದನ ಸಾಕೋದೇ ನನ್ನ ಶೋಕಿ. ದನ